मिल के प्लांट्स ರಾಜ್ಯ ಸರ್ಕಾರದಿಂದ ಶೀಘ್ರದಲ್ಲಿಯೇ ದಾಸೋಹ ಯೋಜನೆ ಜಾರಿಗೆ ಸಚಿವ ಯುಟಿ ಖಾದರ್. ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ದಿನೇಶ್ ಗುಂಡೂರಾವ್ ಟೀಕೆ. ಜೆ ಜಾರಿ ಲೋಪ ಸರಿಪಡಿಸುವಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ, ನಾಟಕ ಬಿಟ್ಟು ಕಾಂಗ್ರೆಸ್ ಬದ್ಧತೆ ಪ್ರದರ್ಶಿಸಲಿ, ರಾಘವೇಂದ್ರ ಕುಷ್ಟಗಿ. ದಲಿತರ ಸಮಸ್ಯೆ ಪರಿಹರಿಸುವಲ್ಲಿ ಜಿಲ್ಲಾಡಳಿತ ವಿಫಲ, ಖಂಡಿಸಿ. ಆಗಸ್ಟ್ 15ರಂದು ಕಪ್ಪು ಬಾವುಟ ಪ್ರದರ್ಶಿಸಿ ಪ್ರತಿಭಟನೆ, ಹನುಮಂತಪ್ಪ ಕಾಕರಗಲ್. ಜೆಸ್ಕಾಂ ಗುತ್ತಿಗೆ ನೌಕರರ ಕಾಯಂಗೊಳಿಸಲು ಆಗ್ರಹಿಸಿ ಸಿಐಟಿಯು ನೇತೃತ್ವದಲ್ಲಿ ಕಾರ್ಮಿಕರಿಂದ ಪತ್ರ ಚಳುವಳಿ. ನಗರ ಆಶಾ ಕಾರ್ಯಕರ್ತೆಯರ ಸಮಾವೇಶ, ಕನಿಷ್ಠ ವೇತನ ಜಾರಿಗಾಗಿ ಹೋರಾಟಕ್ಕೆ ಸಜ್ಜಾಗಲು ಡಿ ನಾಗಲಕ್ಷ್ಮಿ ಕರೆ. ಅಡವಿಭಾವಿ ಗ್ರಾಮದಲ್ಲಿ ವಸತಿ ಯೋಜನೆಗೆ ಭೂಮಿ ಖರೀದಿಯಲ್ಲಿ ಅವ್ಯವಹಾರ, ಕ್ರಮಕ್ಕೆ ತಲೇಖಾನ್ ಗ್ರಾಮ ಪಂಚಾಯತ್ ಸದಸ್ಯರ ಒತ್ತಾಯ. ಮತ್ತು ವಾರ್ಡ್ ನಂಬರ್ 4ರ ನ್ಯಾಯಬೆಲೆ ಅಂಗಡಿ ವಿಶಾಲ ವಿವಿಧೋದ್ದೇಶ ಸಹಕಾರಿ ಸಂಘಕ್ಕೆ ವಹಿಸಲು ಜಿಲ್ಲಾಧಿಕಾರಿಗಳಿಗೆ ಮನವಿ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರ ದಾಸೋಹ ಯೋಜನೆ ಜಾರಿಗೆ ತರಲು ಉದ್ದೇಶಿಸಿದೆ. ಮಠ ಮಾನ್ಯಗಳು ಸಂಘ ಸಂಸ್ಥೆಗಳಿಗೆ ಉಚಿತವಾಗಿ ಊಟ ಹಾಗೂ ವಸತಿ ಕಲ್ಪಿಸುವ ಹಕ್ಕಿ ನೀಡಲಾಗುವುದು. ಪ್ರತಿಯೊಬ್ಬರಿಗೂ 15 ಕೆಜಿಯಂತೆ ನೀಡಲಾಗುವುದು. ಆಧಾರ್ ನೋಂದಣಿ ಕಡ್ಡಾಯವಾಗಿದೆ. 6 ತಿಂಗಳ ಪಡಿತರ ಏಕಕಾಲಕ್ಕೆ ನೀಡಲಾಗುವುದು ಎಂದು ಆಹಾರ ಹಾಗೂ ನಾಗರಿಕ ಸಚಿವ ಯುಟಿ ಖಾದರ್ ಹೇಳಿದರು. ಅವರು ಸಿಂಧನೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಮುಖ್ಯಮಂತ್ರಿಗಳ ಕನಸಿನಂತೆ ಹಸಿವು ಮುಕ್ತ ರಾಜ್ಯ ಮಾಡಲು ಪಡಿತರ ವ್ಯವಸ್ಥೆಯಲ್ಲಿ ಆದಷ್ಟು ಸುಧಾರಣೆ ಮಾಡಲು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ಇಲಾಖೆಯನ್ನು ಆಧುನೀಕರಣ ಹಾಗೂ ಪಾರದರ್ಶಕತೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಪ್ರತಿಯೊಬ್ಬರಿಗೂ ಬಿಪಿಎಲ್ ಇಲ್ಲವೇ ಎಪಿಎಲ್ ಕಾರ್ಡ್ಗಳನ್ನು ವಿತರಣೆ ಮಾಡಲಾಗಿದೆ. ನ್ಯಾಯಬೆಲೆ ಅಂಗಡಿಯಲ್ಲಿಯೂ ಸುಧಾರಣೆ ತರಲು ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿಗೆ ತರಲಾಗಿದೆ ಎಂದರು. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಉಜ್ವಲ ಯೋಜನೆಯು ಕೆಲವರಿಗೆ ಮಾತ್ರ ಸೀಮಿತವಾಗಿದೆ. ರಾಜ್ಯದ ಎಲ್ಲಾ ಜನರಿಗೆ ಅನ್ವಯವಾಗುವಂತೆ ಅನಿಲ ಭಾಗ್ಯ ಯೋಜನೆಯನ್ನು ಶೀಘ್ರವೇ ಜಾರಿಗೆ ತರಲಾಗುವುದು. ಹೊಸ ಪಡಿತರ ಚೀಟಿಗಾಗಿ ರಾಜ್ಯದಾದ್ಯಂತ 15 ಲಕ್ಷಕ್ಕೂ ಅಧಿಕ ಅರ್ಜಿಗಳು ಬಂದಿವೆ. ಅರ್ಜಿಗಳ ವಿಲೇವಾರಿ ಮಾಡಲು ಕಂದಾಯ ಮತ್ತು ಆಹಾರ ಇಲಾಖೆ ಕಾರ್ಯೋನ್ಮುಖವಾಗಿದೆ. ಎಲ್ಲರಿಗೂ ಪಡಿತರ ಚೀಟಿ ನೀಡುವುದು ನಮ್ಮ ಗುರಿಯಾಗಿದೆ. 20 ವರ್ಷಗಳಿಂದ ಗೊಂದಲಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆದಿವೆ. ಯೂನಿಟ್ ಆಧಾರದ ಮೇಲೆ ಪಡಿತರ ವಿತರಣೆ ಮಾಡಲಾಗುತ್ತಿದೆ. ಪ್ರತಿಯೊಬ್ಬರಿಗೂ 7 ಕೆಜಿ ಅಕ್ಕಿ ನೀಡುತ್ತಿದ್ದು ದೇಶದಲ್ಲಿಯೇ ಅತಿ ಹೆಚ್ಚು ಅಕ್ಕಿ ಕೊಡುವ ರಾಜ್ಯವಾಗಿದೆ ಎಂದರು. ನಾವು ತಂದಿದ್ದೇವೆ. ಒಂದು, ಇವತ್ತಿದ್ದಂಥ ವ್ಯವಸ್ಥೆಯನ್ನು ಆಧುನಿಕ ಮತ್ತು ತಂತ್ರಜ್ಞಾನ ಒಳಪಡಿಸಿಕೊಂಡು ಸುಧಾರಣೆಗಳನ್ನು ತರುವ ಮುಖಾಂತರ ಪಾರದರ್ಶಕವಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ಗುಣಮಟ್ಟದ ಆಹಾರ ಧಾನ್ಯವನ್ನು ಇವತ್ತು ಜನರಿಗೆ ಮುಟ್ಟಿಸುವಂಥದ್ದು. ಎರಡನೇದು, ಈ ರಾಜ್ಯದ ಸರ್ವರಿಗೆ ಕೂಡ ಅವರವರ ಅರ್ಹತೆ ಒಳಪಟ್ಟಂತೆ ಅವರಿಗೆ APL ಆದರೆ APL, BPL ಆದರೆ BPL ಈ ಕಾರ್ಡನ್ನು ಪಡೆಯುವಂಥ ಒಂದು ವ್ಯವಸ್ಥೆ, ನಿರಂತರವಾದ ವ್ಯವಸ್ಥೆ. ಇದ್ದಂಥ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿಕೊಂಡು ಮುಂದೆ ಹೋಗಲಿಕ್ಕೆ ಬೇಕಾಗುವಂಥ ವ್ಯವಸ್ಥೆ ಕೂಡ ಇವತ್ತು ನಾವು ಮಾಡಿದ್ದೇವೆ. ಅದೇ ರೀತಿ ಇವತ್ತು ನ್ಯಾಯ ಬೆಳೆಂಗಡಿ ಯಾವುದಿದೆಯಾ ಅಲ್ಲಿ ಒಂದು ಸಿಸ್ಟಮನ್ನು ಅಳವಡಿಸಿಕೊಂಡು ಜನಸಾಮಾನ್ಯರಿಗೆ ಯಾವುದೇ ರೀತಿಯ ಕಿರುಕುಳ ಮತ್ತು ಮೋಸ ಆಗದ ರೀತಿಯಲ್ಲಿ ಅಂಗಡಿಯವರು ಕೂಡ ನೆಮ್ಮದಿಯಿಂದ ತಮ್ಮ ವಹಿವಾಟನ್ನು ಮಾಡಲಿಕ್ಕೆ ಅನುಕೂಲ ಆಗುವಂಥ ಎಲ್ಲ ವ್ಯವಸ್ಥೆಯನ್ನು ಕಂದಾಯ ಇಲಾಖೆ ಮತ್ತು ಆಹಾರ ಇಲಾಖೆ ಸೇರಿಕೊಂಡು ಬಂದಂಥ ಎಲ್ಲ ಸುಮಾರು 15 ಲಕ್ಷ ಅರ್ಜಿಗಳನ್ನು ವಿಲೇವಾರಿ ಮಾಡಲಿಕ್ಕೆ ಈಗಾಗಲೇ. ರಾಜ್ಯ ಪಡಿತರ ವ್ಯವಸ್ಥೆಯನ್ನು ಟೀಕಿಸುತ್ತಿದ್ದ ಬಿಜೆಪಿ ಈಗ ಅದು ನಮ್ಮ ಯೋಜನೆ ಎಂದು ಹೇಳಿಕೊಳ್ಳುವಷ್ಟು ಇಲಾಖೆ ಸುಧಾರಣೆ ಕಂಡಿದೆ. ರಾಜ್ಯ ನಾನಾ ಯೋಜನೆಗಳನ್ನು ಕೇಂದ್ರ ಜಾರಿಗೆ ತರುತ್ತಿದೆ. ರಾಜ್ಯದಲ್ಲಿ ಶಾದಿ ಭಾಗ್ಯ ಜಾರಿಯಲ್ಲಿದ್ದರೆ ಈಗ ಕೇಂದ್ರ ಶಾದಿ ಶುಕಾನ್ ತರಲು ಮುಂದಾಗಿದೆ.
ದಂತಭಾಗ್ಯ ಎಲ್ಲವೂ ರಾಜ್ಯ ಸರ್ಕಾರ ಯೋಜನೆಗಳನ್ನು ಕೇಂದ್ರ ಕಾಪಿ ಮಾಡುತ್ತಿದೆ ಎಂದರು. ಪಡಿತರ ವ್ಯವಸ್ಥೆಯಲ್ಲಿ ದೂರುಗಳ ನಿವಾರಣೆಗೆ ಜನರ ಜಾಗೃತಿ ಸಮಿತಿ ರಚನೆ ಮಾಡಲಾಗಿದೆ. ಯಾವುದೇ ದೂರುಗಳಿದ್ದರೂ ಶೀಘ್ರವೇ ವಿಲೇವಾರಿ ಮಾಡಲಾಗುತ್ತಿದೆ. ಬಯೋಮೆಟ್ರಿಕ್ ಆರಂಭವಾಗುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ತಿಂಗಳು ಪೂರ್ತಿಯಾಗಿ ನ್ಯಾಯಬೆಲೆ ಅಂಗಡಿಗಳು ಕಾರ್ಯನಿರ್ವಹಿಸಲಿವೆ ಎಂದು ಸುದ್ದಿಗಾರರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಗುಜರಾತ್ ರಾಜ್ಯಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಅಲ್ಲಿನ ಕಾಂಗ್ರೆಸ್ ಶಾಸಕರಿಗೆ ಭದ್ರತೆ ಇಲ್ಲದೇ ಇರುವುದರಿಂದ ಅವರು ನಮ್ಮ ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಮನೆ ಮೇಲೆ ದಾಳಿ ನಡೆಸಿರುವುದು ಸೇಡಿನ ರಾಜಕಾರಣವಾಗಿದೆ. ಇದು ಒತ್ತಡ ತರುವ ತಂತ್ರವಾಗಿದೆ. ಇದಕ್ಕೆ ಡಿಕೆಶಿ ಹಾಗೂ ಕಾಂಗ್ರೆಸ್ ಹೆದರುವುದಿಲ್ಲ ಎಂದರು. ತದನಂತರ ನಾವು 3 ತಿಂಗಳು ಕೂಪನ್ ಜಾರಿಗೆ ಮಾಡಿದ್ದೆವು. ಕೂಪನ್ ಜಾರಿ ಮಾಡಿದಾಗ ನೀವು ನಂಬಿ ಓಡಿ ನಾವೇ ಮಾಡ್ತೇವೆ ಅಂತೇಳಿ ಅಂಗಡಿಯವರೇ ಹೇಳಿಕೊಂಡಿದ್ದರು. ಈಗ ನಾವು ಪಾಯಿಂಟ್ ಆಫ್ ಸೇಲ್ ಮಿಷಿನ್ ಅಂತ ಹೇಳಿ ಬಹುಶಃ ನಾವು ಜಾರಿಗೆ ತಂದಿದ್ದೇವೆ. ಅದು ನಾವು ಯಾವುದು ಕೂಡ ಪರ್ಚೇಸ್ ಮಾಡೋದಿಲ್ಲ. ಯಾವುದೇ ಅನುದಾನ ಬಿಡುಗಡೆ ಮಾಡಲಿಕ್ಕೆ ಹೋಗಲಿಲ್ಲ. ಯಾವುದು ಕೂಡ ಇವತ್ತಿಲ್ಲ. ಮತ್ತೆ ನಾವು ಅಂಗಡಿಯವರಿಗೆ ಯಾವುದು ಕೂಡ ಯಂತ್ರ ಕೊಡುದು ಇಲ್ಲ. ಅವರೇ ತಗೊಳ್ಬೇಕು. ಅವ್ರಿಗೆ ನಾವು ಕಮಿಷನ್ ಜಾಸ್ತಿ ಮಾಡಿದ್ದೇವೆ. ಯಾರು ಯಂತ್ರ ಹಾಕ್ತಾರೆ ಅವ್ರಿಗೆ ಕಮಿಷನ್ ಜಾಸ್ತಿ ಆಗ್ತದೆ. ಇಲ್ಲ ಇಲ್ಲ ಇಲ್ಲ, ನಾವು ಆ ವಿಚಾರದಲ್ಲಿ ಇಲ್ಲ. ನಮ್ಗೆ ಯಾವ ಏಜೆನ್ಸಿ ಮುಖಾಂತರ ಯಾವುದು ಎಂತಗಳು ನಾವು ವಿಚಾರವಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಸರ್ಕಾರ ಕೊಟ್ಟರೆ ಇದು ಸರಿ ಇಲ್ಲ, ಅದು ಸಹ ಇವರು ಹೇಳ್ತಾರೆ. ಅದಕ್ಕೆ ಸರಿ ಇದ್ದಾದ್ರೆ ಇವ್ರು ತಗೊಳ್ಳಿ. ಕೆಲವೊಮ್ಮೆ ಕಡೆ ಇಬ್ಬರು ಇದ್ರೆ ಅದು ಜಾಸ್ತಿ ಆಗ್ತದೆ ಅಂತೇಳಿ ಅದನ್ನು ಮಿಸ್ಯೂಸ್ ಆಗುವಂಥ ವಿಚಾರ ಇತ್ತು. 8-10 ಜನ ಇದ್ರೆ ಕಡಿಮೆ ಆಗುವಂಥ ಪರಿಸ್ಥಿತಿ ಇತ್ತು. ಇದನ್ನೆಲ್ಲ ಇವತ್ತು ಕ್ರೋಢೀಕರಿಸಿಕೊಂಡು ಒಬ್ಬರಿಗೆ, ಒಂದು ಕುಟುಂಬದಲ್ಲಿ ಒಬ್ಬ ಇದ್ದರೆ 7 ಕೆಜಿ ಅಕ್ಕಿ, ಇಡೀ ದೇಶದಲ್ಲೇ ಹೈಯೆಸ್ಟ್ ಅಕ್ಕಿ ಕೊಡುವಂಥ ಒಂದು ಉಚಿತವಾಗಿ ಕೊಡುವಂಥ ರಾಜ್ಯ ಇದ್ದರೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಾನು ಹೇಳಿಕೆ ಇಚ್ಛಿಸ್ತೇನೆ. ಎಲ್ಲೋ ಪರಿಸ್ಥಿತಿ ಮುಟ್ಟಿದೆ. ಸೊ ಇದು ಬದಲ ಆಗ್ತದೆ. ಹಿಂದೆ ಶಾಜಿಬಾಗಿ ಹಾಗೆ ಇತ್ತು, ಈಗ ಅವ್ರದ್ದೇ. ಹಿಂದೆಲ್ಲ ಇವರು ಗುಜರಾತ್ ಮಾದರಿ, ಗುಜರಾತ್ ಮಾದರಿ ಅಂತ ಹೇಳ್ತಿದ್ರು. ಈಗ ಕೇಂದ್ರ ಸರ್ಕಾರ ಒಪ್ಪಿದೆ ಗುಜರಾತ್ ಮಾದರಿ ಎಲ್ಲ. ಈ ಸಂದರ್ಭದಲ್ಲಿ ಎಂಎಲ್ಸಿ ಶರಣಪ್ಪ ಮಟ್ಟೂರು ಸೇರಿದಂತೆ ಇತರರು ಇದ್ದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ದೇಶದಲ್ಲಿ ತಮ್ಮದೇ ಅಧಿಕಾರ ಇರಬೇಕು ಎಂಬ ಸರ್ವಾಧಿಕಾರಿ ಧೋರಣೆ ಇದೆ, ದೇಶದ ಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಿದ್ಧಾಂತ ಹೇರಲು ಬಿಜೆಪಿ ಮುಂದಾಗಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಟೀಕಿಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿ ಗುಜರಾತ್ನಲ್ಲಿ ಕಾಂಗ್ರೆಸ್ ಶಾಸಕರಿಗೆ 15 ಕೋಟಿ ಆಮಿಷ ಒಡ್ಡಿ ಬಿಜೆಪಿ ವ್ಯಾಪಾರಕ್ಕೆ ಮುಂದಾಗಿದ್ದರಿಂದ ಕಾಂಗ್ರೆಸ್ ಶಾಸಕರೆಲ್ಲರೂ ಒಗ್ಗೂಡಿ ರಾಜ್ಯಕ್ಕೆ ಬಂದಿದ್ದರೂ ನಾವು ಆತಿಥ್ಯ ನೀಡಿದ್ದೇವೆ ಎಂದರು. ಮಹದಾಯಿ ಹೋರಾಟ ವಿಚಾರವಾಗಿ ಗೋವಾ ರಾಜ್ಯ ನಡೆದುಕೊಳ್ಳುತ್ತಿರುವ ರೀತಿ ಸರಿಯಾದದ್ದಲ್ಲ. ರಾಜ್ಯ ಬಿಜೆಪಿ ನಾಯಕರು ಮಹದಾಯಿ ವಿಚಾರದಲ್ಲಿ ಮೌನ ವಹಿಸಿದ್ದಾರೆ ಎಂದರು. ಯಾವುದೇ ಆರೋಪವಿಲ್ಲದ ಇಂಧನ ಸಚಿವ ಡಿಕೆ ಶಿವಕುಮಾರ್ ಮೇಲೆ ಐಟಿ ದಾಳಿ ಮಾಡಿಸಲಾಗಿದೆ. ಕಾಂಗ್ರೆಸ್ ಪಕ್ಷದವರು ಭ್ರಷ್ಟರು, ನಾವು ನಿಷ್ಠಾವಂತರು ಎಂಬಂತೆ ಬಿಜೆಪಿಯವರು ಬಿಂಬಿಸಿಕೊಳ್ಳಲು ಮುಂದಾಗಿದ್ದಾರೆ ಎಂದು ಟೀಕಿಸಿದರು. ಜನಾರ್ದನ್ ರೆಡ್ಡಿಗೂ ಡಿಕೆ ಶಿವಕುಮಾರಿಗೂ ಹೋಲಿಕೆಯೇ ಇಲ್ಲ. ಜನಾರ್ದನ್ ರೆಡ್ಡಿ ವಿರುದ್ಧ 100+ ಪ್ರಕರಣಗಳು ಇವೆ, ಆದರೆ ಡಿಕೆ ಶಿವಕುಮಾರ್ ವಿರುದ್ಧ ಯಾವುದೇ ಪ್ರಕರಣಗಳು ಇಲ್ಲದಿದ್ದರೂ ಚಾರಿತ್ರ್ಯ ವಧೆ ಮಾಡುವ ಉದ್ದೇಶದಿಂದ ಐಟಿ ದಾಳಿ ಮಾಡಿಸಲಾಗಿದೆ ಎಂದು ಆಪಾದಿಸಿದರು. ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮನ್ನಾ ಕುರಿತು ರಾಜ್ಯ ಬಿಜೆಪಿ ನಾಯಕರು ತುಟಿ ಬಿಚ್ಚುತ್ತಿಲ್ಲ. ರಾಜ್ಯದ ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದರೂ ಬಿಜೆಪಿ ನಾಯಕರಿಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಎಂದರು. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ದೃಷ್ಟಿಕೋನದಿಂದ ನಿರಂತರ ಹೋರಾಟದ ಫಲವಾಗಿ ಜಾರಿಗೊಂಡಿರುವ 371J ಅನುಷ್ಠಾನದ ಲೋಪಗಳನ್ನು ಸರಿಪಡಿಸದೇ ಇರುವ ರಾಜ್ಯ ಸರ್ಕಾರ ರಾಜಕೀಯ ಲಾಭ ಪಡೆಯಲು ಮುಂದಾಗಿದೆ, ಆದರೆ ಬದ್ಧತೆ ಪ್ರದರ್ಶಿಸುತ್ತಿಲ್ಲ ಎಂದು ಜನಾಂದೋಲನ ಮಹಾಮೈತ್ರಿಯ ರಾಜ್ಯ ಸಂಚಾಲಕ ರಾಘವೇಂದ್ರ ಕುಷ್ಟಗಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 12ರಂದು ಎಐಸಿಸಿ ರಾಹುಲ್ ಗಾಂಧಿ ಅವರನ್ನು ಕರೆಯಿಸಿ 371J ಅನುಷ್ಠಾನ ಹರಿಕಾರ ಎಂದು ಬಿಂಬಿಸಲಾಗುತ್ತಿದೆ. ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರದಿಂದ ಮಾತ್ರ 371J ಕಾಯ್ದೆಯಾಗಿ ರೂಪಿಸಲು ಸಾಧ್ಯವಾಯಿತು. 371J ಅನುಷ್ಠಾನಗೊಂಡು 4 ವರ್ಷಗಳು ಗತಿಸುತ್ತಿದ್ದರೂ ಇಂದಿಗೂ ಶಿಕ್ಷಣ, ಉದ್ಯೋಗ, ಮೀಸಲಾತಿ, ಅನ್ಯಾಯ ಮುಂದುವರೆದಿದೆ. ರಾಜ್ಯಪಾಲರ ಅನುಮೋದನೆ ಮೇರೆಗೆ ಕಾರ್ಯನಿರ್ವಹಿಸಬೇಕಿದ್ದ ಹೈದರಾಬಾದ್ ಕರ್ನಾಟಕ
ಅಭಿವೃದ್ಧಿ ಮಂಡಳಿಗೆ ನಿಗದಿಗೊಳಿಸಿದ ಅನುದಾನ ಕಡಿತಗೊಳಿಸಲು ಸರ್ಕಾರವೇ ಮುಂದಾಗಿದೆ. ಇಂದಿಗೂ ನೇಮಕಾತಿಗಳು ನಡೆಯುತ್ತಿಲ್ಲ. ಇಂದಿಗೂ ಎಲ್ಲಾ ಇಲಾಖೆಗಳಲ್ಲಿ ವೃಂದ ಮತ್ತು ನೇಮಕಾತಿ ಘೋಷಣೆ ಮಾಡದೇ ಇರುವುದರಿಂದ ಖಾಲಿ ಇರುವ ಹುದ್ದೆಗಳನ್ನು ಗುರುತಿಸಲು ಆಗಿಲ್ಲ. ಕಲಬುರಗಿಯಲ್ಲಿ ಈ ಹಿಂದೆ ನಡೆದಿದ್ದ ಸಚಿವ ಸಂಪುಟ ಸಭೆ ತೀರ್ಮಾನದಂತೆ ಖಾಲಿ ಹುದ್ದೆಗಳನ್ನು ಗುರುತಿಸಿ ನೇಮಕಾತಿ ಅಧಿಸೂಚನೆ ಹೊರಡಿಸಬೇಕು. ಆದರೆ ಈ ನಿರ್ಧಾರದಿಂದ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಅನ್ಯಾಯ ಮಾಡಲಾಗಿದೆ ಎಂದರು. ಹೈದರಾಬಾದ್ ಕರ್ನಾಟಕ ಕೋಶದಿಂದ ಸುತ್ತೋಲೆಯಂತೆ ಹೈದರಾಬಾದ್ ಕರ್ನಾಟಕ ಮತ್ತು ಮಿಕ್ಕುಳಿದ ವೃಂದಗಳಿಗೆ ಮುಂದಿನ ಎಲ್ಲಾ ನೇಮಕಾತಿಗಳನ್ನು ಪ್ರತ್ಯೇಕವಾಗಿ ನಡೆಸಬೇಕೆಂದು ಸೂಚಿಸಲಾಗಿದ್ದರೂ ಆದೇಶ ಪಾಲನೆಯಾಗುತ್ತಿಲ್ಲ. ಈ ಭಾಗದ ನೌಕರರಿಗೆ ಬಡ್ತಿಯಲ್ಲಿ ಅನ್ಯಾಯವಾಗುತ್ತಿದೆ. ಈ ಕುರಿತು ದೂರು ನೀಡಿದ್ದರೂ ಪರಿಗಣಿಸುತ್ತಿಲ್ಲ. ಪೊಲೀಸ್ ಇನ್ಸ್ಪೆಕ್ಟರ್ಗಳನ್ನು ಡಿಎಸ್ಪಿಯಾಗಿ 2015ರಲ್ಲಿ ಬಡ್ತಿ ನೀಡಿದ್ದರೆ ಹೈದರಾಬಾದ್ ಕರ್ನಾಟಕ ಭಾಗದ ಪೊಲೀಸರಿಗೆ 2016ರಲ್ಲಿ ನೀಡಲಾಗಿದೆ. ಸಚಿವ ಎಚ್ಕೆ ಪಾಟೀಲ್ ನೇತೃತ್ವದಲ್ಲಿ ರಚಿಸಲಾಗಿದ್ದ ಉಪಸಮಿತಿ 25 ಶಿಫಾರಸುಗಳನ್ನು ಮಾಡಿದ್ದರೂ ಇಂದಿಗೂ ಜಾರಿಗೊಳಿಸಿಲ್ಲ. ಕಾಯ್ದೆಯಂತೆ ಅನುಷ್ಠಾನದ ವಿವಾದಗಳನ್ನು ಪರಿಹರಿಸಲು ವಿಶೇಷ ನ್ಯಾಯಾಧೀಕರಣ ಸ್ಥಾಪನೆ, ರಾಜ್ಯಮಟ್ಟದ ಕಚೇರಿಗಳನ್ನು ಈ ಭಾಗಕ್ಕೆ ಸ್ಥಳಾಂತರ, ನೇಮಕಾತಿಯಲ್ಲಿ ಸ್ಥಳೀಯರಿಗೆ ವಯೋಮಿತಿ ಸಡಲಿಕೆ, ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುವವರಿಗೆ ನೇಮಕಾತಿಯಲ್ಲಿ ವಿಶೇಷ ಆದ್ಯತೆ, ಪ್ರತ್ಯೇಕ ಸಚಿವಾಲಯ ನಿಯಮಗಳು ಇಂದಿಗೂ ಜಾರಿಗೊಳಿಸುತ್ತಿಲ್ಲ. ರಾಜ್ಯ ಸರ್ಕಾರಕ್ಕೆ ಬದ್ಧತೆ ಇದ್ದರೆ ಪ್ರತ್ಯೇಕ ಸಚಿವರನ್ನು ನೇಮಕ ಮಾಡಲಿ ಎಂದು ಆಗ್ರಹಿಸಿದರು. ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಹೈದರಾಬಾದ್ ಕರ್ನಾಟಕಕ್ಕೆ ಕುರಿತು ಕಿಂಚಿತ್ತು ನ್ಯಾಯ ಕೊಡಬೇಕಂತಕ್ಕಂಥ ಪ್ರಾಮಾಣಿಕ ಬದ್ಧತೆ ಇಲ್ಲ ಅನ್ನೋದನ್ನು ನೇರವಾಗಿ ನಾನು ಚಿಪ್ಪಡಿ ಆಗಿದೆ. ಕಾಟಾಚಾರಕ್ಕೆ ಸುಮ್ಮನೆ ಇದ್ದಾರೆ ನಾನು ಕಿಂಚಿತ್ತು ಕಾಳಜಿ ಈ ಸರ್ಕಾರಕ್ಕೆ ವಿಶೇಷವಾಗಿ ಸಿದ್ದರಾಮಯ್ಯವರಿಗೆ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಮೊದಲನೇ ಘಟನೆ, ನಿನ್ನೆ ದಿವಸ ಕ್ಯಾಬಿನೆಟ್ ಮೀಟಿಂಗಾಗಿ ಈ ಗೋಷ್ಠಿ ಹಾಗೂ ಈ ಟಿಪ್ಪಣಿ ತಯಾರಾದ ಮೇಲೆ ನನಗೆ ಬಂದಂತ ಈ ಅಕಾಡೆಮಿಗಳಿಗೆ 7 ಜನ ಸದಸ್ಯರನ್ನು ನೇಮಕ ಕನ್ನಡ ಪ್ರಾಧಿಕಾರ, ನಾಟಕ ಅಕಾಡೆಮಿ, ತುಳು ಸಾಹಿತ್ಯ ಅಕಾಡೆಮಿ ಒಳಗೊಂಡಂತೆ ಒಟ್ಟಿಗೆ 7 ಅಕಾಡೆಮಿಗಳಿಗೆ ಪ್ರಾಧಿಕಾರಗಳಿಗೆ ನಿನ್ನೆ ನೇಮಕ ಡಾಕ್ಟರ್ ಡಿಎಂ ನಂಜುಂಡಪ್ಪ ವರದಿ ಪ್ರಕಾರ ನಿಗಮ ಮಂಡಳಿ ಬೋರ್ಡು ಮಾತ್ರ ಅಲ್ಲ ಕ್ಯಾಬಿನೆಟ್ನಲ್ಲಿಯೂ ಕೂಡ ಮಂತ್ರಿ ಮಂಡಲದಲ್ಲಿಯೂ ಕೂಡ ಕನಿಷ್ಠ 25% ಹೈದರಾಬಾದ್ ಕೊಡಲೇಬೇಕು ಅಂತ ಹೇಳಿ ನಂಜುಂಡಪ್ಪ ವರದಿ ಹೇಳಿದಾಗ್ಯೂ ಕೂಡ ರಾಯಚೂರಿಗೆ ಒಬ್ಬ ಮಂತ್ರಿ ಇಲ್ಲ, ನಿಗಮ ಮಂಡಳಿಗಳಿಗೆ ಏನು ಪ್ರಯೋಜನ ಇಲ್ಲ, ನಮ್ಮ ಜಿಲ್ಲೆಯ ತುಂಬಾ ಮರ್ಯಾದಷ್ಟ. ಈ ಭಾಗದಲ್ಲಿರುವ 6 ವಿಶ್ವವಿದ್ಯಾಲಯಗಳಲ್ಲಿ ಕಲಬುರಗಿ ವಿಶ್ವವಿದ್ಯಾಲಯ ಹೊರತುಪಡಿಸಿ ಉಳಿದ 5 ವಿಶ್ವವಿದ್ಯಾಲಯಗಳಿಗೆ ಸರ್ಕಾರವೇ ಅನುದಾನವೇ ನೀಡಿಲ್ಲ. ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಅವರು ಸಚಿವರಾಗುವ ಮುನ್ನ ಈ ಭಾಗದ ಅಭಿವೃದ್ಧಿ ಕಳಕಳಿ ಹೊಂದಿದ್ದರು. ಈಗ ಅನ್ಯಾಯವಾದರೂ ಸರಿಪಡಿಸುವ ಗೋಜಿಗೆ ಹೋಗುತ್ತಿಲ್ಲ. ಕಾಂಗ್ರೆಸ್ ನಾಟಕವಾಡುವುದನ್ನು ಬಿಟ್ಟು ಅನುಷ್ಠಾನದ ಲೋಪಗಳನ್ನು ಸರಿಪಡಿಸಬೇಕು. ಮುಖ್ಯಮಂತ್ರಿಗಳು ಪ್ರತ್ಯೇಕ ಸಭೆ ನಡೆಸಿ ಪ್ರಗತಿಯನ್ನು ಪರಿಶೀಲಿಸಬೇಕು. ರಾಜ್ಯಪಾಲರು ಅಭಿವೃದ್ಧಿ ಪರಾಮರ್ಶೆ ಮಾಡಬೇಕು. ಹಸಿದವರಿಗೆ ಕಡಿಮೆ ದರದಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸುವ ಮುಖ್ಯಮಂತ್ರಿಗಳು ಕಾರ್ಮಿಕ ಮಾರುಕಟ್ಟೆಯಾಗಿರುವ ರಾಯಚೂರಿನಲ್ಲಿ ಕ್ಯಾಂಟೀನ್ ಮಾಡುತ್ತಿಲ್ಲ. ಬಾಯಿಯಲ್ಲಿಯ ಅಭಿವೃದ್ಧಿ ಕನಸು ತೋರಿಸಲಾಗುತ್ತಿದೆ. 1 ತಿಂಗಳೊಳಗೆ ಅನುಷ್ಠಾನದ ಲೋಪ ಸರಿಪಡಿಸದೇ ಇದ್ದಲ್ಲಿ 371J ಜಾರಿ ವೈಫಲ್ಯಗಳು ಚುನಾವಣೆ ವಿಷಯವನ್ನಾಗಿ ಜನರ ಬಳಿ ಪ್ರಚಾರ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು. ಅಂದ್ರೆ ಎಲ್ಲೇ ಪ್ರೆಗ್ನೆಂಟ್ ಆದ್ರೆ ಹೇಳೋದಾರ ಚಡ್ಡಿದವರಿಗೆ ಅದೇ ಈಗ ಕೊಡಗಿನವರು ಮೈಸೂರವರು ಏನಾರ ಇಲ್ಲೇ ಬಹುಶಃ ಇಲ್ಲಿ ಡಾಕ್ಟರ್ ಮೆಟರ್ನಿಟಿ ಹೋಮ್ನವ್ರು ಏನಾದ್ರು ಪ್ಲಾನ್ ಮಾಡೇ ಬೇಡ. ಆಂಧ್ರದವರು ಎಲ್ಲಿರೋ ಇಲ್ಲಿ ಡೆಲಿವರಿ ಮಾಡಿ ಅಭಿವೃದ್ಧಿ ತೋರಿಸಿ ಚಡ್ಡಿಗೆ ಬಿಟ್ಟರೆ ಅವರು ಹೈದರಾಬಾದ್ ಕರ್ನಾಟಕದವರು ಆಗ್ತಾರೆ.
ಇಲ್ಲಿ ಹೈದರಾಬಾದ್ ಕರ್ನಾಟಕದವರು ಮೂರು ಈ ಥರದ ಒಂದು ತಿದ್ದುಪಡಿ. ಇನ್ನೊಂದು ತಿದ್ದುಪಡಿ ಮಾಡಲಿಕ್ಕೆ ತುಂಬ ದಿವಸದಿಂದ ನಾವು ಸರ್ಕಾರದ ಮೇಲೆ ಒತ್ತಾಯ ಇರ್ತೀವಿ. ಪಾರ್ಲಿಮೆಂಟ್ನೊಳಗೆ 371 ಜೆಗೆ ಒಂದು ತಿದ್ದುಪಡಿ ಆಗಿದೆ. ರಿಸರ್ವೇಷನ್ ಏನಿದೆ ಇಲ್ಲಿ ಹೈದರಾಬಾದ್ ಕರ್ನಾಟಕ ಅಂತ ಇದೆ. ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಹಿಂದಿ ಹೈದರಾಬಾದ್ ಕರ್ನಾಟಕ ಅಂತೇಳಿ ಅದು ತಿದ್ದುಪಡಿ ಆಗಿದೆ. ತಿದ್ದುಪಡಿ ತರಿಸಿ ಭಾರತೀಯ ಹೈದರಾಬಾದ್ ಕರ್ನಾಟಕ ಮಾಡಿಸಿಕೊಂಡು ತಿದ್ದುಪಡಿ ತರಿಸಿ ಅಂತೇಳಿ 3 ವರ್ಷದಿಂದ 10 ಲೆಟರ್ ಕೊಟ್ಟಿದ್ದೀವಿ. ನಾನೇ ಕೊಟ್ಟಿದ್ದೀನಿ 14 ಕೋಟಿ ಲೆಟರ್ ಕೊಟ್ಟ ಆ ತಿದ್ದುಪಡಿ ಮಾಡಲಾಗ್ತದೆ. ಆಮೇಲೆ ಹೈದರಾಬಾದ್ ಕರ್ನಾಟಕಕ್ಕೆ ಏನು ನಮ್ಮ ನ್ಯಾಯಯುತ ಪಾಲೇನಿದೆ ಆ ಪಾಲುಗಳನ್ನು ಕೂಡ ತಯಾರಿ ರಾಜ್ಯ ಮಟ್ಟದ ನಿಗಮ ಮಂಡಳಿಗಳಲ್ಲಿ ಇಲಾಖೆಗಳಲ್ಲಿ ಮತ್ತು ಎಜುಕೇಷನ್ನಲ್ಲಿ ನಮಗೆ 8% ಕೊಡಬೇಕು. ನಾವು ಅವರು 20% ಕೊಡ್ತೀವಿ ರಾಜ್ಯದ ಇತರ ಭಾಗದವರು. ಅವರು 8% ಎಲ್ಲರೂ ಕೊಡ್ತಾರೆ. ಆಮೇಲೆ ಈ ಭಾಗದ ಈ ಸಂದರ್ಭದಲ್ಲಿ ಜನಸಂಗ್ರಾಮ ಪರಿಷತ್ ಅಧ್ಯಕ್ಷ ಡಾಕ್ಟರ್ ವಿಎ ಮಾಲಿ ಪಾಟೀಲ್, ಜಾನ್ ವೆಸ್ಲಿ, ಖಾಜಾ ಅಸ್ಲಂ, ಬಿ ಬಸವರಾಜ್, ಚನ್ನಬಸವ ಜಾನೇಕಲ್, ಎಂಆರ್ ಭೇರಿ, ಪರಪ್ಪ ನಾಗೋಲಿ ಸೇರಿದಂತೆ ಅನೇಕರು ಇದ್ದರು. ದಲಿತರ ಸಮಸ್ಯೆಗಳ ಪರಿಹರಿಸದೆ ಜಿಲ್ಲಾಡಳಿತ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ. ಜಿಲ್ಲಾ ಉಸ್ತುವಾರಿ ಸಚಿವರ ದಲಿತ ವಿರೋಧಿ ಧೋರಣೆಯನ್ನ ಖಂಡಿಸಿ ಆಗಸ್ಟ್ 15ರಂದು ಕಪ್ಪು ಬಾವುಟ ಪ್ರದರ್ಶಿಸಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪ ಸ್ಥಾಪಿತ ಜಿಲ್ಲಾ ಸಂಚಾಲಕ ಹನುಮಂತಪ್ಪ ಕಾಕರಗಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಆಗಸ್ಟ್ 15ರಂದು ಜಿಲ್ಲಾ ಉಸ್ತುವಾರಿ ಸಚಿವ ತನ್ವೀರ್ ಸೇಠ್ ಅವರು ಸ್ವಾತಂತ್ರ್ಯ ಧ್ವಜಾರೋಹಣಕ್ಕೆ ಹೋಗದಂತೆ ತಡೆದು ಪ್ರತಿಭಟನೆ ನಡೆಸಲಾಗುವುದು ಎಂದರು. ಭೂಮಿ ವಸತಿ ನಿವೇಶನ ಹಂಚಿಕೆಗಾಗಿ ಕಳೆದ 16 ವರ್ಷಗಳಿಂದ ಸಂಘಟನೆ ಹೋರಾಟ ಮಾಡುತ್ತಾ ಬಂದಿದೆ. ಕಳೆದೊಂದು ವರ್ಷದಿಂದ 4 ಹಂತದ ಹೋರಾಟದ ಮೂಲಕ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರೂ ಸಮಸ್ಯೆ ಪರಿಹರಿಸಲು ಮುಂದಾಗಿಲ್ಲ ಎಂದರು. ಹೋರಾಟದ ಸಂದರ್ಭದಲ್ಲಿ ಮನವಿ ಸ್ವೀಕರಿಸಿ ಭರವಸೆ ನೀಡಿ ಹೋಗುವ ಅಧಿಕಾರಿಗಳು ಸಮಸ್ಯೆ ಪರಿಹರಿಸಲು ಮುಂದಾಗುತ್ತಿಲ್ಲ. ಪರ್ಸೆಂಟೇಜ್ ಕಡೆ ಗಮನ ಹರಿಸುತ್ತಾರೆ ಹೊರತು ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದರು. ಜಿಲ್ಲೆಯಲ್ಲಿ ಸರ್ಕಾರಿ ಜಮೀನುಗಳಲ್ಲಿ ವಾಸಿಸುತ್ತಿರುವ ಜನರನ್ನು ಗುರುತಿಸಿ ಹಕ್ಕುಪತ್ರ ವಿತರಣೆ ಮಾಡಬೇಕು. ಶೇಕಡ 40ರಷ್ಟು ಜನರಿಗೆ ನಿವೇಶನ ಇಲ್ಲ. ಮನೆ ಮಂಜೂರು ಮಾಡಿದರೆ ಸಾಲದು, ನಿವೇಶನ ಒದಗಿಸಬೇಕೆಂದು ಆಗ್ರಹಿಸಿದರು. ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ನಿವೇಶನ ಕೊರತೆ ಇದೆ. ಸರ್ಕಾರಿ ಜಮೀನು ಲಭ್ಯವಿಲ್ಲದಿದ್ದಲ್ಲಿ ಖಾಸಗಿ ವ್ಯಕ್ತಿಗಳಿಂದ ಖರೀದಿಸಿ ನಿವೇಶನ ಹಂಚಿಕೆ ಮಾಡಬೇಕು. ರಾಜ್ಯದಲ್ಲಿ ಭೀಕರ ಬರದಿಂದ ಜನರು ತತ್ತರಿಸುತ್ತಿದ್ದು ದುಡಿಯುವ ಕೈಗಳಿಗೆ ಉದ್ಯೋಗ ನೀಡಲು ಬರ ಕಾಮಗಾರಿ ಆರಂಭಿಸಬೇಕು. ದನಕರುಗಳಿಗೆ ಕುಡಿಯುವ ನೀರು ಮೇವು ಪೂರೈಸಬೇಕು ಎಂದು ಒತ್ತಾಯಿಸಿದರು. ಮತ್ತು ಪುನಃ ಕಳೆದ ನಾವು ಜುಲೈ 5ರಂದು ಸಹಿತ ಅದೇ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಬೃಹತ್ ಚಳವಳಿಯನ್ನ ಡಿಸಿ ಕಚೇರಿ ಮುಂಭಾಗ ರಸ್ತೆಯಲ್ಲಿ ನಾವು ಚಳವಳಿ ಮಾಡಿದಂತ ಸಂದರ್ಭದಲ್ಲಿ ADC ಅವರು ಮತ್ತು ಜಿಲ್ಲಾಧಿಕಾರಿಗಳು ಬಂದು ಮನೆ ಪತ್ರ ತಗೊಂಡಂತ ಸಂದರ್ಭದಲ್ಲಿ ಇಲ್ಲ ರಸ್ತೆ ಮೇಲೆ ಕೂಡದ್ರ ನೀವು ಒಂದು 20-25 ಜನರ ಮುಖಂಡರು ಬರೀ ಚರ್ಚೆ ಮಾಡೋಣ, ನಿಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಡಕ್ಕೆ ಸದಾ ಇದ್ದೀವಿ. ನಾವು ಸರ್ಕಾರದ ಆಶಯದ ದಲಿತರ ಪರವಾಗಿದೆ. ಇವೆಲ್ಲ ಬೇಡಿಕೆಗಳು ನಮ್ಮ ವ್ಯಾಪ್ತಿಯಲ್ಲಿ ಬರ್ತೇವೆ. ಆ ಎಲ್ಲ ಬೇಡಿಕೆಗಳಿಗೆ ಪರಿಹಾರ ಇದೆ. ಬರೀ ಮುಖಂಡರನ್ನು ಕರೆದಾಗ ಇಲ್ಲ ನಾವು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದೀವಿ ಅದೇನಿದ್ರು ಇಲ್ಲೇ ಚರ್ಚೆ ಆಗಬೇಕಂತ ನಾವು ಕೇಳಿಕೊಂಡಾಗ ಮನೆ ಜಿಲ್ಲಾಧಿಕಾರಿಗಳು ಬಂದು ಮನೆ ಪತ್ರ ತಗೊಂಡು ನಾವು 2 ವಾರಗಳ ಸಮಯ ತಗೊಂಡ್ರು. 2 ವಾರದಲ್ಲಿ ಏನಂದ್ರ ನಾವು ಏನು ಕೆಲಸಗಳು ನಾವು ನಿಮ್ಮ ಬೇಡಿಕೆಗೆ ಸಂಬಂಧಪಟ್ಟಂಗೆ ನಾವು ಕೆಲಸ ಮಾಡ್ತಿದ್ದೀವಿ. ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ತಾಸುಗಳಿಂದ ನಾವು ಮಾತಾಡಿದ್ದೀವಿ. ಇದರಲ್ಲಿ ಭೂಮಿ ವಸತಿ ನಿವೇಶನಕ್ಕೆ ಸಂಬಂಧಪಟ್ಟಂತ ಏನು ನಾವು ಈಗಾಗಲೇ ಹಲವಾರು ಗ್ರಾಮಗಳಲ್ಲಿ ಸರ್ಕಾರ ಖರೀದಿ ಮಾಡಿರ್ತಕ್ಕಂಥ ಜಮೀನುಗಳಲ್ಲಿ ಸ್ವಾಧೀನಪಡಿಸಿಕೊಂಡು ಈಗಾಗಲೇ ನಾವು ಬಡಾವಣೆಗಳ ನಿರ್ಮಾಣ ಮಾಡ್ತಿದ್ದೀವಿ. ಪ್ಲಾಟ್ಗಳನ್ನು ಮಾಡಿದ್ರ ಅಲ್ಲಿ ಆ ನಿವೇಶನ ರೈತರಿಗೆ ಹಂಚಿಕೆ ಮಾಡ್ಕೊಂಡು ಅಂತೇಳಿ ಏನು ಮಾತು ಕೊಟ್ಟರು ಹೇಳಿದರು ಅದು ಸಹಿತ ಏನಂದ್ರೆ ಈವರೆಗೆ ಏನಂದ್ರೆ ಬರೀ ಮಾತಿನಲ್ಲಿ ಸಮಯ ಕಳೆದ ಹೊರತಾಗಿ ಕೃತಿಯಲ್ಲಿ ಆ ಕೆಲಸ ಆಗಿಲ್ಲ, ಸ್ಥಳಕ್ಕೆ ಬರ್ತಾ ಇಲ್ಲ.
ಎಲ್ಲಿ ಸಮಸ್ಯೆ ಅದ ನೀವು ವಿಜಿಟ್ ಮಾಡ್ತಾ. ಆಗಸ್ಟ್ 15ರಂದು ನಡೆಯುವ ಬೃಹತ್ ಪ್ರತಿಭಟನೆಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಜನರು ಭಾಗವಹಿಸಲಿದ್ದಾರೆ. ಪ್ರಗತಿಪರ ಸಂಘಟನೆಗಳ ಮುಖಂಡರು ಸಾರ್ವಜನಿಕರು ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಂಘಟನೆ ಮುಖಂಡರುಗಳಾದ ಸುರೇಶ್ ಬಳಗಾನೂರು, ಷಣ್ಮುಖಪ್ಪ ಘಂಟಿ, ಬಸವರಾಜ್, ಮಹಾದೇವ ದುಮತಿ, ಶಿವಪ್ಪ ಪಲಕನಮರಡಿ, ಶಿವಪ್ಪ ಜಾಲಹಳ್ಳಿ, ನಲ್ಲಾರೆಡ್ಡಿ, ಜಂಬಣ್ಣ ಡಕ್ಕ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿದ್ಯುತ್ ಕ್ಷೇತ್ರದ ಗುತ್ತಿಗೆ ನೌಕರರನ್ನ ಖಾಯಂಗೊಳಿಸಬೇಕು ಮತ್ತು ನೇರ ನೇಮಕಾತಿಯನ್ನ ಕೈಬಿಡಬೇಕೆಂದು ಒತ್ತಾಯಿಸಿ ಜೆಸ್ಕಾಂ ಕೆಪಿಟಿಸಿಎಲ್ ಗುತ್ತಿಗೆ ಕಾರ್ಮಿಕರ ಸಂಘ ಸಿಐಟಿಗೂ ಸಂಯೋಜಿತ ನೇತೃತ್ವದಲ್ಲಿ ಇಂದು ಕಾರ್ಮಿಕರು ಪತ್ರ ಚಳವಳಿ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಮುಖ್ಯ ಅಂಚೆ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಇಂಧನ ಸಚಿವರಿಗೆ ಬರೆದ ಪತ್ರಗಳನ್ನು ಅಂಚೆ ಪೆಟ್ಟಿಗೆಯಲ್ಲಿ ಹಾಕಿ ಪ್ರತಿಭಟನೆ ನಡೆಸಿದರು. ಗುತ್ತಿಗೆ ಪದ್ಧತಿ ರದ್ದುಗೊಳಿಸಬೇಕು, ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು, ಕನಿಷ್ಠ ವೇತನ 21,000 ರೂಪಾಯಿ ನಿಗದಿಗೊಳಿಸಬೇಕು, ಸುಪ್ರೀಂಕೋರ್ಟ್ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು, ಕೆಲಸದ ಸಮಯದಲ್ಲಿ ಮರಣ ಹೊಂದಿದ ಕುಟುಂಬಗಳಿಗೆ ಪರಿಹಾರ ನೀಡಿ ಉದ್ಯೋಗ ಒದಗಿಸಬೇಕು, ಪಿಎಫ್ ಇಎಸ್ಐ ಸೌಲಭ್ಯಗಳನ್ನು ನೀಡಬೇಕೆಂದು ಪತ್ರ ಚಳುವಳಿ ಮೂಲಕ ಒತ್ತಾಯಿಸಿದರು. ಗುತ್ತಿಗೆ ಪದ್ಧತಿ ನಾಶವಾಗಲಿ, ಗುತ್ತಿಗೆ ಪದ್ಧತಿ ನಾಶವಾಗಲಿ. ಇಂಧನ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಕಾಯಂ ಮಾಡಲೇಬೇಕು. ಇಂಧನ ಇಲಾಖೆಯಲ್ಲಿ ಕೆಲಸ ಮಾಡುವ ಎಲ್ಲ ಕಾರ್ಮಿಕರನ್ನು ಕಾಯಂ ಮಾಡಲೇಬೇಕು. ಇಂಧನ ಇಲಾಖೆಯಲ್ಲಿ ನೇರ ನೇಮಕಾತಿಯನ್ನು ಕೈ ಬಿಡಲೇಬೇಕು. ಇಂದು ರಾಜ್ಯಾದ್ಯಂತ ನಡೆಯುವ ಗುತ್ತಿಗೆ ಕಾರ್ಮಿಕರ ಹೋರಾಟಕ್ಕೆ ಸಿಐಟಿಯು ಜಿಲ್ಲಾಧ್ಯಕ್ಷೆ ಎಚ್ ಪದ್ಮಾ ಅವರು ಪತ್ರ ಚಳವಳಿ ಉದ್ಘಾಟಿಸಿ ಮಾತನಾಡಿ, ಗುತ್ತಿಗೆ ಪದ್ಧತಿ ಕೇವಲ ವಿದ್ಯುತ್ ರಂಗಕ್ಕೆ ಮಾತ್ರ ಸೀಮಿತವಾಗದೆ ಸರ್ಕಾರದ ವಿವಿಧ ಕ್ಷೇತ್ರಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಂಡು ಕಾರ್ಮಿಕರ ಶ್ರಮವನ್ನು ದೋಚಲಾಗುತ್ತಿದೆ ಎಂದರು. ಗುತ್ತಿಗೆ ಪದ್ಧತಿಯಲ್ಲಿ ಕೆಲಸವನ್ನು ಮಾಡಿಸ್ಕೊಳ್ತಾ ಇರತಕ್ಕಂಥ ಈ ಬಂಡವಾಳಶಾಹಿಗಳು ಮತ್ತು ಗುತ್ತಿಗೆದಾರರು ಈ ಕಾರ್ಮಿಕರ ಶ್ರಮವನ್ನು ದೋಚಿ ತಾವು ತಮ್ಮ ದೊಡ್ಡ ಮಟ್ಟದಲ್ಲಿ ತಮ್ಮ ಇದು ಮಾಡ್ಕೊಳ್ಳೋಕೆ ಅವರು ಗುತ್ತಿಗೆ ಪದ್ಧತಿಯನ್ನು ಇದು ಮಾಡಿದ್ದಾರೆ. ಹಂಗಾಗಿ ಈ ಗುತ್ತಿಗೆ ಪದ್ಧತಿಯನ್ನು ಬೇಡ ಅಂತ ಹೇಳಿಕೊಂಡು ಇವರು ಹೋರಾಟ ಮಾಡೋದು ಕೂಡ ಸರ್ಕಾರ ಅದನ್ನು ಕೂಡ ಹೋರಾಟ ಮಾಡಲಾರ್ದಂತ ಒಂದು ಕಾನೂನನ್ನು ಇವತ್ತು ಸರ್ಕಾರ ಜಾರಿಗೆ ಮಾಡಿದೆ. ಅದಕ್ಕಾಗಿ ಇವತ್ತು ಎಲ್ಲ ಕಾರ್ಮಿಕರು ಗುತ್ತಿಗೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರು ಒಂದಾಗಿ ಇವತ್ತು ಚಳವಳಿಯ ಮುಖಾಂತರನೇ ಈ ಗುತ್ತಿಗೆ ಪದ್ಧತಿಯನ್ನು ತೆಗೆದು ಹಾಕಲು ಮತ್ತು ಗುತ್ತಿಗೆ ಪದ್ಧತಿಯನ್ನು ನೇರ ನೇಮಕಾತಿಯನ್ನು ತೆಗೆದಾಕಿ ಮತ್ತು ಇವರು ಕಾಯಮತಿ ಮಾಡಬೇಕಂತ ಹೇಳುತ್ತಾ ಇವತ್ತು ಇವರಿಗೆ ಆಗ್ತಕ್ಕಂಥ ಇಂಧನಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರಿಗೂ ತಮ್ಮ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು. ಅದೇ ರೀತಿಯಾಗಿ ಅವರು ಕೆಲಸದಲ್ಲಿ ಮಾಡುವಾಗ ಅವ್ರಿಗೆ ಏನಾದರೂ ಅಪಘಾತಗಳಾದರೆ ಅವ್ರಿಗೆ ಏನಾದರೂ ಅವ್ರ ಮನೆಯವ್ರಿಗೆ ಕೆಲಸ ಕೊಡಬೇಕು. ಅದೇ ರೀತಿಯಾಗಿ ಅವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳ್ತಾ ಇದನ್ನು ಸರ್ಕಾರ ಮಂಜೂರು ಮಾಡಬೇಕಂತ ಹೇಳಿ ಪ್ರತಿಭಟನೆಯಲ್ಲಿ ಮುಖಂಡರುಗಳಾದ ಕೆಜಿ ವೀರೇಶ್, ಮುದ್ದುರಂಗಪ್ಪ ಜಾಲಹಳ್ಳಿ, ಮುಸ್ತಫಾ ನಾಗ್ಲಾಪುರು, ಡಿಎಸ್ ಶರಣಬಸವ, ಸಾಬಣ್ಣ ರಾಘವೇಂದ್ರ, ಅಮರೇಶ್ ಕರಿಗೂಳಿ, ಅಕ್ಬರ್ ಅಲಿ, ಯಂಕಪ್ಪ ಸೇರಿದಂತೆ ಕಾರ್ಮಿಕರು ಭಾಗವಹಿಸಿದ್ದರು. ಆಶಾ ಕಾರ್ಯಕರ್ತೆಯರಿಗೆ 1,000 ರೂಪಾಯಿ ನಿಗದಿತ ಗೌರವಧನ ನೀಡುತ್ತಿರುವುದು ಸಂಘಟನೆ ಹೋರಾಟಕ್ಕೆ ಸಂತ ಜಯವಾಗಿತ್ತು. ಕನಿಷ್ಠ ವೇತನ ಜಾರಿಗಾಗಿ ಹೋರಾಟಕ್ಕೆ ಸಜ್ಜಾಗಬೇಕಿದೆ ಎಂದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯ ಕಾರ್ಯದರ್ಶಿ ಕೆ ನಾಗಲಕ್ಷ್ಮಿ ಕರೆ ನೀಡಿದರು. ಅವರಿಂದು ನಗರದ ಮನೋರಂಜನಾ ಕೇಂದ್ರದಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಆಯೋಜಿಸಿದ್ದ ನಗರ ಆಶಾ ಕಾರ್ಯಕರ್ತೆಯರ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದರು. ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಬುಡಮಟ್ಟದಲ್ಲಿ ಕೆಲಸ ಮಾಡುವ ಆಶಾ ಕಾರ್ಯಕರ್ತೆಯರ ಸೇವೆಯನ್ನು ಮಾನ್ಯ ಮಾಡಿ ಸರ್ಕಾರವು ಆಶಾ ಕಾರ್ಯಕರ್ತೆಯರ ಸೇವೆಯನ್ನು ಡಿ ದರ್ಜೆ ಸ್ಥಾನಕ್ಕೆ ತಂದು ಕಾಯಂಗೊಳಿಸಬೇಕು ಎಂದು ಸಂಘಟನೆ ದೇಶದಾದ್ಯಂತ ಆಶಾ ಕಾರ್ಯಕರ್ತೆಯರನ್ನು ಸಂಘಟಿಸಿ ಹೋರಾಟಕ್ಕೆ ಸಿದ್ಧತೆ ನಡೆಸುತ್ತಿದೆ ಎಂದರು. ನಮ್ಮನ್ನ ಎದಕ್ಕೆ ಕರೆಸ್ಕೊಂಡಿದ್ದಾರೆ ಅವರು? ನಾವು ಮಾಡೋದಕ್ಕೆ ಬಂದ್ಮೇಲೆ ಅದಕ್ಕೆ ತಕ್ಕಷ್ಟು ಪ್ರತಿಫಲ ಬೇಕು ಅಂತ ನಾವು ಕೇಳ್ತೀವಿ. ಮಾಡಲ್ಲ ಅಂತಲ್ಲ, ನಾವು ದುಡ್ಡು ಕೇಳೋದು ಅವ್ರಿಗೆ ನಾವು ಮಾಡಲ್ಲ ಅಂತ ಅನಿಸ್ತದೆ. ನಿಮ್ಮ ಮನೆಗಳಲ್ಲಿ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಏನ್ ಕೆಲ್ಸಕ್ಕಂತ ಸೇರ್ಕೊಂಡಿದೀಯಾ? ಒಂದು ಪೈಸೆ ದುಡ್ಡಿಲ್ಲ. 6 ತಿಂಗಳಾಯ್ತು, 4 ತಿಂಗಳಾಯ್ತು, ಪ್ರತಿ ಬಾರಿ ಕೂಡ
ಈ ತಿಂಗಳು ದುಡ್ಡು ಬರುತ್ತೇನೋ ಈ ತಿಂಗಳು ಬರುತ್ತೇನೋ ಅಂತ ಕಾಯ್ಕೊಂಡು ಹೋಗ್ತಾ ಇರ್ತೀರಿ. ನೋಡಿದ್ರೆ 6 ತಿಂಗಳುಗಟ್ಟಲೆ ಹಣ ಬರ್ತಾ ಇಲ್ಲ ನಿಮ್ಗೆ. ಈ ತರದ್ದು ಹೆಚ್ಚು ಕಡಿಮೆ ನಿಮ್ಮ ಜಿಲ್ಲೆನಲ್ಲೂ ರಾಯಚೂರಲ್ಲೂ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೌದಾ? ಇದೇ ತರ ಸಮಸ್ಯೆ ಇದೆ ಅಲ್ಲ. ಅದರಲ್ಲಿ ಮ್ಯಾಚಿಂಗ್ ಗ್ರಾಂಟ್ ಬಂದ್ರೆ ಇನ್ಸೆಂಟಿವ್ ಇರಲ್ಲ, ಇನ್ಸೆಂಟಿವ್ ಇದ್ರೆ ಮ್ಯಾಚಿಂಗ್ ಗ್ರಾಂಟ್ ಇರಲ್ಲ. ಈಗ ಇನ್ನೊಂದು 3ನೇ ಸೇರ್ಕೊಂಡಿದೆ ವಿಶೇಷ ಗೌರವಧನ ಅಂತೇಳಿ. ಅದು ಯಾವ್ದು ಕೊಟ್ರು ಯಾವ್ದು ಬಿಟ್ರು ಯಾವ್ದೋ ಗೊತ್ತಾಗಲ್ಲ. ಯಾವ ತಿಂಗಳು ಕೊಟ್ರು ನಾವು ಮಾಡಿದ್ದೆಷ್ಟು ಅವ್ರು ಕೊಡೋದೆಷ್ಟು ಯಾವುದೂ ಲೆಕ್ಕ ಇಲ್ಲ. ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ರಾಜ್ಯ ಅಧ್ಯಕ್ಷೆ ಅಪರ್ಣಾ ಬಿಆರ್ ಮಾತನಾಡಿ, ಕೌಟುಂಬಿಕ ಜವಾಬ್ದಾರಿಯೊಂದಿಗೆ ಸಮಾಜದ ಜವಾಬ್ದಾರಿಯನ್ನು ಹೊತ್ತಿರುವ ಆಶಾ ಸಮಸ್ಯೆಗಳಿಗೆ ಮಹಿಳಾ ಸಂಘಟನೆ ಸ್ಪಂದಿಸುವುದಲ್ಲದೆ ಎಲ್ಲಾ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದಾಗಿ ಹೇಳಿದರು. ಜಿಲ್ಲಾಧ್ಯಕ್ಷ ವೀರೇಶ್ ಎನ್ಎಸ್ ಮಾತನಾಡಿ, ಕೇಂದ್ರ ಸರ್ಕಾರದ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಜನರು ಹಾಗೂ ಆರೋಗ್ಯ ಇಲಾಖೆ ನಡುವೆ ಕೊಂಡಿಯಾಗಿ ಹಗಲು ರಾತ್ರಿ ಸೇವೆ ಸಲ್ಲಿಸುತ್ತಿರುವ ಆಶಾ ಕಾರ್ಯಕರ್ತೆಯರು ಶಿಶು ಮರಣ ತಾಯಿ ಮರಣ ತಗ್ಗಿಸುವಲ್ಲಿ ಗಮನಾರ್ಹ ಸೇವೆ ಸಲ್ಲಿಸುತ್ತಿದ್ದಾರೆ. ಆರಂಭದಲ್ಲಿ ಶೋಚನೀಯವಾಗಿದ್ದ ಆಶಾ ಕಾರ್ಯಕರ್ತೆಯರ ಪರಿಸ್ಥಿತಿ ಸಂಘಟನೆ ನಿರಂತರ ಹೋರಾಟದಿಂದ ಸುಧಾರಣೆಯೂ ಆಗಿದೆ ಎಂದರು. ನಗರ ಆಶಾ ಸಂಚಾಲಕರಾದ ಚೇತನಾ ಬನಾರೆ ಅಧ್ಯಕ್ಷತೆ ವಹಿಸಿದ್ದರು. ಕಲಾವತಿ, ಶೋಭಾ, ಶಾರದಾ, ಸಾವಿತ್ರಿ, ಸಾಜಿದಾ, ಹುಸೇನ್ ಬಿ, ಗೀತಾ, ಲಕ್ಷ್ಮೀ, ಮಹಾದೇವಿ, ಅನ್ನಪೂರ್ಣ, ಹಫೀಜಾ, ಭಾಗ್ಯ, ವಿಜಯಲಕ್ಷ್ಮಿ, ಹೇಮಲತಾ, ರೇಣುಕಾ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ಲಿಂಗಸ್ಗುರು ತಾಲೂಕಿನ ಗಾಜಾಪುರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಡಬೆಭಾವಿ ಗ್ರಾಮದಲ್ಲಿ ಮಾರುಕಟ್ಟೆ ಬೆಲೆಗಿಂತ ಅಧಿಕ ಹಣ ನೀಡಿ ತರಾತುರಿಯಲ್ಲಿ ಭೂಮಿ ಖರೀದಿ ಮಾಡಿ ಅವ್ಯವಹಾರ ಎಸಗಲಾಗುತ್ತಿದ್ದು ಕ್ರಮ ಕೈಗೊಳ್ಳುವಂತೆ ಗಾಜಾಪುರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಶಿವಾರದ ಸರ್ವೆ ನಂಬರ್ 120/2 7 ಎಕರೆ 7 ಗುಂಟೆ ಜಮೀನನ್ನು ಲಿಂಗಸುಗೂರು ತಾಲೂಕು ಪಂಚಾಯತ್ ವತಿಯಿಂದ ಖರೀದಿಸಲಾಗಿದ್ದು, ಭೂಮಿಯ ಖರೀದಿ ಕುರಿತಂತೆ ಸ್ಥಳೀಯ ಗ್ರಾಮ ಪಂಚಾಯತ್ ಆಡಳಿತ ಗಮನಕ್ಕೆ ತಂದಿಲ್ಲ. ಅಡವಿಬಾವಿ ಗ್ರಾಮಕ್ಕೆ ವಸತಿ ಸೌಲಭ್ಯಕ್ಕಾಗಿ ಭೂಮಿ ಅಗತ್ಯವಿಲ್ಲ, ಆದರೂ ಭೂಮಿ ಖರೀದಿಸಲಾಗಿದೆ. ಕೆಲವು ಪ್ರಭಾವಿ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ಹೆಚ್ಚಿನ ಬೆಲೆಗೆ ಭೂಮಿ ಖರೀದಿ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಭೂಮಿ ಖರೀದಿಯನ್ನು ರದ್ದುಗೊಳಿಸಬೇಕು, ಹಣ ದುರುಪಯೋಗ ಪಡಿಸಿಕೊಂಡವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡ ಅಮರಣ್ಣ ಗುಡಿಹಾಳ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಭೀಮನಗೌಡ, ಮಲ್ಲಣ್ಣ, ಅಮರೇಗೌಡ, ಜ್ಞಾನಪ್ಪ ಪೂಜಾರಿ, ಮೌಲಾಸಾಬ್, ಯಮನೂರು ಸಾಬ್, ಭೀಮಣ್ಣ ತಳವಾರ್, ಚಂದ್ರಶೇಖರ್, ಹನುಮಂತು ಸೇರಿದಂತೆ ಗ್ರಾಮಸ್ಥರು ಇದ್ದರು. ನಗರದ ವಾರ್ಡ್ ನಂಬರ್ 4ರ ಗೋಲ್ ಮಾರ್ಕೆಟ್ಗೆ ವಿಶಾಲ ವಿವಿಧೋದ್ದೇಶ ಸಹಕಾರಿ ಸಂಘಕ್ಕೆ ನ್ಯಾಯಬೆಲೆ ಅಂಗಡಿ ನಡೆಸಲು ಪರವಾನಿಗೆ ನೀಡಬೇಕೆಂದು ಒತ್ತಾಯಿಸಿ ಬಡಾವಣೆಯ ನಿವಾಸಿಗಳು ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಗೋಲ್ ಮಾರ್ಕೆಟ್ನಲ್ಲಿ ಈ ಮೊದಲು ನ್ಯಾಯಬೆಲೆ ಅಂಗಡಿ ನಿರ್ವಹಣೆ ಮಾಡುತ್ತಿದ್ದ ಆಡಳಿತ ಮಂಡಳಿಯಿಂದ ತಾತ್ಕಾಲಿಕವಾಗಿ 3 ತಿಂಗಳ ಅವಧಿಗೆ ವಿಶಾಲ ವಿವಿಧೋದ್ದೇಶ ಸಹಕಾರ ಸಂಘಕ್ಕೆ ವಹಿಸಿಕೊಡಲಾಗಿತ್ತು. ಕಳೆದ 3 ತಿಂಗಳಿಂದ ಗ್ರಾಹಕರಿಗೆ ತೊಂದರೆಯಾಗದಂತೆ ಪಡಿತರ ಧಾನ್ಯಗಳನ್ನು ವಿತರಣೆ ಮಾಡುತ್ತಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. 3 ತಿಂಗಳಿಗಿಂತ ಮೊದಲು ಪಡಿತರ ಧಾನ್ಯಗಳನ್ನು ಸರಿಯಾಗಿ ಹಂಚಿಕೆ ಮಾಡುತ್ತಿರಲಿಲ್ಲ. ವಿಶಾಲ ವಿವಿಧೋದ್ದೇಶ ಸಹಕಾರಿ ಸಂಘಕ್ಕೆ ಅಂಗಡಿ ವಹಿಸಿದ ನಂತರ ಸಮರ್ಪಕವಾಗಿ ಪಡಿತರ ಧಾನ್ಯಗಳನ್ನು ಹಂಚಿಕೆ ಮಾಡುತ್ತಿದ್ದಾರೆ, ಯಾವುದೇ ಸಮಸ್ಯೆಯೂ ಇಲ್ಲ. ವಿಶಾಲ ವಿವಿಧೋದ್ದೇಶ ಸಹಕಾರಿ ಸಂಘಕ್ಕೆ ಶಾಶ್ವತವಾಗಿ ನ್ಯಾಯಬೆಲೆ ಅಂಗಡಿ ಮಂಜೂರು ಮಾಡಿ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ನಮ್ಮ ಏರಿಯಾದಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ರಾಯಚೂರು ಅಂಗಡಿ ರಾಯಚೂರಿನ ಆದಿನ ನ್ಯಾಯಬೆಲೆ ಅಂದಿನ ನ್ಯಾಯಬೆಲೆ ಅಂಗಡಿ 307 ನಂಬರ್ ಕಾರ್ಯನಿರ್ವಹಿಸುತ್ತಿದ್ದು ಈ ಮೊದಲು ನಿರ್ವಹಣೆ ಮಾಡುತ್ತಿದ್ದ ಆಡಳಿತ ಮಂಡಳಿಯವರಿಂದ 3 ತಿಂಗಳ ಅವಧಿಗೆ ತಾತ್ಕಾಲಿಕವಾಗಿ ವಿಶಾಲ. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಉಪಾಧ್ಯಕ್ಷ ಕೆ ಪಂಪಾಪತಿ ಸೇರಿದಂತೆ ಬಡಾವಣೆಯ ನಾಗರಿಕರು ಭಾಗವಹಿಸಿದ್ದರು. ಮಳೆರಾಯನ ಕೃಪೆಗಾಗಿ 300 ಕಾಪು ಸಮಾಜದಿಂದ ಆಗಸ್ಟ್ 11ರಂದು ಪುಟ್ಟಿ ಜಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಎ ಪಾಪಾರೆಡ್ಡಿ ಹೇಳಿದರು.
ಅವರಿಂದು ನಗರದ ಲಕ್ಷ್ಮಮ್ಮದೇವಿ ಕಲ್ಯಾಣ ಮಂಟಪದಲ್ಲಿ 300 ಕಾಪು ಸಮಾಜ ಬಾಂಧವರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಕೃಷಿಕ ಸಮಾಜವಾದ 300 ಕಾಪು ಸಮಾಜ ಬಾಂಧವರು ಮಳೆರಾಯನ ಕೃಪೆಗಾಗಿ ಪುಟ್ಟಿ ಜಾತ್ರೆ ನಡೆಸಲಿದ್ದಾರೆ. ಆಗಸ್ಟ್ 11ರಂದು ಮಧ್ಯಾಹ್ನ 1 ಗಂಟೆಗೆ 300 ವಾಡಿಯ ಲಕ್ಷ್ಮಮ್ಮದೇವಿ ಕಲ್ಯಾಣ ಮಂಟಪದಿಂದ ಪುಟ್ಟಿ ಜಾತ್ರೆ ಆರಂಭವಾಗಿ ಗದ್ವಾಲ್ ರಸ್ತೆಯ ಪುರಾತನ ದೇವಸ್ಥಾನದವರೆಗೆ ನಡೆಯಲಿದೆ. ಕೃಷಿಕ ಸಮಾಜವಾದ 300 ಕಾಪು ಸಮಾಜವು ಪ್ರತಿಯೊಂದು ಮನೆಯಿಂದ ಮಹಿಳೆಯರು ಸಿಹಿ ತಿಂಡಿಯ ಪುಟ್ಟಿಗಳನ್ನು ಹೊತ್ತುಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ. ಗದ್ವಾಲ್ ರಸ್ತೆಯ ಪುರಾತನ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮಮ್ಮದೇವಿಗೆ ನೈವೇದ್ಯ ಸೇರಿದಂತೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ. ಸಮಾಜದ ಮಹಿಳೆಯರು, ರೈತರು, ಯುವಕರು, ಭಜನಾ ಮಂಡಳಿಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋರಿದರು. ಸಭೆಯಲ್ಲಿ ಸಮಾಜದ ಮುಖಂಡರುಗಳಾದ ಬೆಲ್ಲಂ ನರಸರೆಡ್ಡಿ, ನಾಗರೆಡ್ಡಿ, ರಾಳತಿಮ್ಮಾರೆಡ್ಡಿ, ಬುಡತಪ್ಪಗಾರು ಆಂಜನೇಯ, ಪುಂಡ್ಲಾ ನರಸರೆಡ್ಡಿ, ಎಸ್ ವೆಂಕಟರೆಡ್ಡಿ, ಜಿ ಶೇಖರ್ ರೆಡ್ಡಿ, ಫಕೀರಪ್ಪಗಾರು ನರಸರೆಡ್ಡಿ, ಕುಕ್ಕಲ ನರಸಿಂಹ್ಲು, ಬಂಗಿ ನರಸರೆಡ್ಡಿ, ವಿ ಕೃಷ್ಣಮೂರ್ತಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಮಳೆರಾಯನ ಕೃಪೆಗಾಗಿ ಪಾದಯಾತ್ರೆ ಮೂಲಕ ತುಂಗಭದ್ರಾ ನದಿಯಿಂದ ತಂದ ನೀರಿನ ಮೆರವಣಿಗೆ ನಗರದಲ್ಲಿ ಇಂದು ಅದ್ದೂರಿಯಾಗಿ ನಡೆಯಿತು. ನಗರದ ಚಂದ್ರಮೌಳೇಶ್ವರ ವೃತ್ತದಿಂದ ಆರಂಭವಾದ ಮೆರವಣಿಗೆ ಪ್ರಮುಖ ಬೀದಿಗಳ ಮೂಲಕ ಸಿಯಾತಲ ಬಡಾವಣೆಯ ಶ್ರೀ ಬೆಟ್ಟದೂರು ಮಾರೆಮ್ಮ ದೇವಸ್ಥಾನದವರೆಗೆ ವಿಜೃಂಭಣೆಯಿಂದ ನಡೆಯಿತು. ಶ್ರೀ ಬೆಟ್ಟದೂರು ಮಾರೆಮ್ಮ ದೇವಸ್ಥಾನದಲ್ಲಿ ದೇವಿಗೆ ನೀರಿನ ಅಭಿಷೇಕ ನೆರವೇರಿಸಲಾಯಿತು. ಮಹಾದೇವ, ಉಮೇಶ್, ಭೀಮಶಂಕರ್, ರಮೇಶ್, ವೀರೇಶ್, ಮಲ್ಲೇಶ್, ವಿಜಯ್, ವಿನೋದ್, ನಾಗೇಶ್ ನಾಯಕ್, ಅಂಜಿ ನಾಯಕ್ ಸೇರಿದಂತೆ 9 ಜನರ ತಂಡ ತುಂಗಭದ್ರಾ ನದಿಯಿಂದ ಪಾದಯಾತ್ರೆ ಮೂಲಕ ನೀರು ತಂದಿದ್ದಾರೆ. ಸಿಯಾತಲ ಬಡಾವಣೆಯ ಮುಖಂಡ ಕಮಾಂಡರ್ ತಿಮ್ಮಾರೆಡ್ಡಿ ನೇತೃತ್ವದಲ್ಲಿ ನೀರಿನ ಮೆರವಣಿಗೆ ನಡೆಯಿತು. ಶ್ರೀ ಬೆಟ್ಟದೂರು ಮಾರೆಮ್ಮ ದೇವಿಯ ನೂರಾರು ಭಕ್ತಾದಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ರಾಜ್ಯ ಸರ್ಕಾರದಿಂದ ಶೀಘ್ರದಲ್ಲಿಯೇ ದಾಸೋಹ ಯೋಜನೆ ಜಾರಿಗೆ ಸಚಿವ ಯುಟಿ ಖಾದರ್. ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ದಿನೇಶ್ ಗುಂಡೂರಾವ್ ಟೀಕೆ. ಮುನ್ನೂರ ಜೆ ಜಾರಿ ಲೋಪ ಸರಿಪಡಿಸುವಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ, ನಾಟಕ ಬಿಟ್ಟು ಕಾಂಗ್ರೆಸ್ ಬದ್ಧತೆ ಪ್ರದರ್ಶಿಸಲಿ ರಾಘವೇಂದ್ರ ಕುಷ್ಟಗಿ. ದಲಿತರ ಸಮಸ್ಯೆ ಪರಿಹರಿಸುವಲ್ಲಿ ಜಿಲ್ಲಾಡಳಿತ ವಿಫಲ, ಖಂಡಿಸಿ ಆಗಸ್ಟ್ 15ರಂದು ಕಪ್ಪು ಬಾವುಟ ಪ್ರದರ್ಶಿಸಿ ಪ್ರತಿಭಟನೆ ಹನುಮಂತಪ್ಪ ಕಾಕರಗಲ್. ಜೆಸ್ಕಾಂ ಗುತ್ತಿಗೆ ನೌಕರರ ಕಾಯಂಗೊಳಿಸಲು ಆಗ್ರಹಿಸಿ ಸಿಐಟಿಯು ನೇತೃತ್ವದಲ್ಲಿ ಕಾರ್ಮಿಕರಿಂದ ಪತ್ರ ಚಳುವಳಿ. ನಗರ ಆಶಾ ಕಾರ್ಯಕರ್ತೆಯರ ಸಮಾವೇಶ, ಕನಿಷ್ಠ ವೇತನ ಜಾರಿಗಾಗಿ ಹೋರಾಟಕ್ಕೆ ಸಜ್ಜಾಗಲು ಡಿ ನಾಗಲಕ್ಷ್ಮಿ ಕರೆ. ಅಡವಿಭಾವಿ ಗ್ರಾಮದಲ್ಲಿ ವಸತಿ ಯೋಜನೆಗೆ ಭೂಮಿ ಖರೀದಿಯಲ್ಲಿ ಅವ್ಯವಹಾರ, ಕ್ರಮಕ್ಕೆ ತಲೇಖಾನ್ ಗ್ರಾಮ ಪಂಚಾಯತ್ ಸದಸ್ಯರ ಒತ್ತಾಯ. ಮತ್ತು ವಾರ್ಡ್ ನಂಬರ್ 4ರ ನ್ಯಾಯಬೆಲೆ ಅಂಗಡಿ ವಿಶಾಲ ವಿವಿಧೋದ್ದೇಶ ಸಹಕಾರಿ ಸಂಘಕ್ಕೆ ವಹಿಸಲು ಜಿಲ್ಲಾಧಿಕಾರಿಗಳಿಗೆ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಸಿಪಿಎಂ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.